ಇಪ್ಪತ್ತೊಂದಕ್ಕೆ ಯುವರತ್ನ ಸಿನಿಮಾ ರಿಲೀಸ್ ವದಂತಿ. ಸ್ಪಷ್ಟನೆ ಕೊಟ್ಟ ಸಂತೋಷ್ ಆನಂದರಾಮ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ಯುವರತ್ನ. ನಿರ್ದೇಶಕ ಸಂತೋಷ್ ಆನಂದರಾಮ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವ ಸಿನಿಮಾ ಇದಾಗಿದೆ. ಮೇ 21ಕ್ಕೆ ಯುವರತ್ನ ಸಿನಿಮಾ ರಿಲೀಸ್ ಆಗಲಿದೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದ್ರೆ ಇದು ತಪ್ಪು ಮಾಹಿತಿ. ಇನ್ನೂ ಎರಡು ಹಾಡುಗಳ ಚಿತ್ರೀಕರಣವಿದ್ದು ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದ ಮೇಲೆ ರಿಲೀಸ್ ದಿನಾಂಕವನ್ನ ಹಂಬಾಳೆ ಫಿಲ್ಮ್ಸ್ ತಿಳಿಸುತ್ತದೆ. ಅಲ್ಲದೆ ಯುವರತ್ನ ಬಿಗ್ಗೆಸ್ಟ್ ರಿಲೀಸ್ ಆಗಲಿದ್ದು ಪಬ್ಲಿಸಿಟಿ, ಆಡಿಯೋ, ಟ್ರೈಲರ್ ರಿಲೀಸ್ ಎಲ್ಲದಕ್ಕೂ ದೊಡ್ಡ ಪ್ಲಾನ್ ಇರುವುದರಿಂದ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಸಂತೋಷ್. ರಾಮನವಮಿ ದಿನ ಖರಾಬು ಅವತಾರದಲ್ಲಿ ಆಕ್ಷನ್ ಪ್ರಿನ್ಸ್. ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಬಹು ನಿರೀಕ್ಷೆಯ ಪೊಬರೋ ಸಿನಿಮಾ ರಿಲೀಸ್ಗೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳುತ್ತಿದೆ. ಸದ್ಯ ಪೊಬರು ಚಿತ್ರದಿಂದ ಹಾಡೊಂದನ್ನ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಚಂದನ್ ಶೆಟ್ಟಿ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ಹಾಡನ್ನ ಕೇಳಲು ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಸದ್ಯ ಹಾಡು ರಿಲೀಸ್ ಮುಂದಕ್ಕೆ ಹೋಗಿದೆ ಎಂದು ನಿರಾಶೆ ಪಟ್ಟುಕೊಂಡಿದ್ದ ಅಭಿಮಾನಿಗಳಿಗೆ ಈಗ ಸಂತಸದ ಸುದ್ದಿ ನೀಡಿದ್ದಾರೆ. ಪವನ್ ಕಲ್ಯಾಣ್ಗೆ ಕೋಟ್ಯಾಂತರ ರೂಪಾಯಿಗಳ ಆಫರ್ ಕೊಡುತ್ತಿರುವ ನಿರ್ಮಾಪಕರು. ಪವನ್ ಕಲ್ಯಾಣ್ ಹೆಸರೊಂದೇ ಸಾಕು ಆಂಧ್ರದಲ್ಲಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯಲು. ಇಂತಹ ಪವನ್ ಕಲ್ಯಾಣ್ ರಾಜಕೀಯಕ್ಕೆ ಕಾಲಿಟ್ಟು ಸಿನಿಮಾದಿಂದ ದೂರವಾಗಿದ್ರು. ಈಗ ಮತ್ತೆ ವಕೀಲ್ ಸಾಬ್ ಸಿನಿಮಾ ಮೂಲಕ ಬೆಳ್ಳಿ ತೆರೆಯ ಮೇಲೆ ಮಿಂಚಲು ರೆಡಿಯಾಗಿದ್ದಾರೆ. ಪವನ್ ಕಲ್ಯಾಣ್ ಮತ್ತೆ ಬಣ್ಣ ಹಚ್ಚಿದೆ ತಡ. ನಿರ್ಮಾಪಕರು ಪವನ್ ಮನೆ ಮುಂದೆ ಕ್ಯೂ ನಿಂತಿದ್ದಾರಂತೆ. ಪವನ್ ಅವರೊಂದಿಗೆ ಸಿನಿಮಾ ಮಾಡಲು ನಿರ್ಮಾಪಕರುಗಳಲ್ಲಿ ಪೈಪೋಟಿ ಏರ್ಪಟ್ಟಿದ್ದು ಒಬ್ಬರಿಗಿಂತಲೂ ಒಬ್ಬರು ಹೆಚ್ಚು ಕೋಟಿಗಳ ಆಫರ್ ಅನ್ನ ಪವನ್ ಕಲ್ಯಾಣ್ ಮುಂದೆ ಇಡುತ್ತಿದ್ದಾರಂತೆ. ಈ ಎಲ್ಲಾ ಸುದ್ದಿಗಳು ಟಾಲಿವುಡ್ ನಲ್ಲಿ ಹರಿದಾಡುತ್ತಿದ್ದು ಪಕ್ಕಾ ಪೈಸಾ ವಸೂಲ್ ನಟ ಪವನ್ ಅವರೊಂದಿಗೆ ಸಿನಿಮಾ ಮಾಡಿ ಕೋಟಿಗಳನ್ನ ಬಾಚಿಕೊಳ್ಳುವ ಉಮೇದಿನಲ್ಲಿ ನಿರ್ಮಾಪಕರು ಪೈಪೋಟಿಗೆಳೆದಿದ್ದಾರೆ.